ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಚುರುಕುಗೊಂಡಿದೆ ವಾಡಿಕೆಗಿಂತ ಮಳೆ ಜಾಸ್ತಿ ಆಗ್ತಾ ಇರುವಂತಹ ಪರಿಣಾಮ ಸಾಕಷ್ಟು ಅವಾಂತರಗಳು ಕೂಡ ಸಹಜವಾಗಿಯೇ ಸೃಷ್ಟಿಯಾಗ್ತಾ ಇದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆ ಕುಸಿತವಾಗಿದೆ ಮೂರು ಕಡೆ ಸೇತುವೆ ಕುಸಿತವಾಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾರವಾರ ಟು ಗೋವಾ ಸೇತುವೆ ಕುಸಿತವಾಗಿರುವಂಥದ್ದು ಕಾಳಿ ನದಿಗೆ ಟ್ರಕ್ ಒಂದು ಬಿದ್ದಿದೆ ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಟ್ರಕ್ ಮುಂಭಾಗದ ಗ್ಲಾಸ್ ಅನ್ನ ಒಡೆದು ಚಾಲಕ ಅಲ್ಲಿಂದ ಹೊರ ಬಂದಿದ್ದಾರೆ ಗೋವಾದಿಂದ ಹುಬ್ಬಳ್ಳಿ ಕಡೆಗೆ ತೆರಳುತ್ತಾ ಇದ್ದಂತಹ ಟ್ರಕ್ ಇದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆ ಕುಸಿತುವಾಗಿ ಈ ಅವಾಂತರ ಸೃಷ್ಟಿಯಾಗಿರುವಂತಹದ್ದು ಮೂರು ಕಡೆ ಸೇತುವೆ ಕುಸಿತವಾಗಿದೆ ಟ್ರಕ್ ಒಂದು ಆ ನದಿಗೆ ಬಿದ್ದಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಚಾಲಕ ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು ಯಾವಾಗ ಟ್ರಕ್ಕು ನೀರು ಪಾಲಾಯಿತು ತಕ್ಷಣಕ್ಕೆ ಚಾಲಕ ಅಲರ್ಟ್ ಆಗ್ತಾನೆ ಈ ಟ್ರಕ್ನ ಮುಂಭಾಗದ ಗ್ಲಾಸನ್ನು ಒಡೆದು ಅಲ್ಲಿಂದ ಹೊರಬರುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು ಹಾಗಾಗಿಯೇ ಜೀವ ಉಳಿದಿರುವಂಥದ್ದು ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಟ್ರಕ್ ಮುಂಭಾಗದ ಗ್ಲಾಸನ್ನು ಒಡೆದು ಚಾಲಕನನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಗೋವಾದಿಂದ ಹುಬ್ಬಳ್ಳಿ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ನಡೆದಿತ್ತು

ಸುಮಾರು ಒಂದು ಗಂಟೆ ಸುಮಾರಿಗೆ ಬ್ರಿಡ್ಜ್ ಕೊಲಾಪ್ಸ್ ಆಗಿದೆ ಓಲ್ಡ್ ಬ್ರಿಡ್ಜ್ ಅಂತ ಹೇಳ್ತಾರೆ ಅದು ಒಂದು ಲಾರಿ ನೀರೊಳಗೆ ಬಿದ್ದಿತ್ತು ತಕ್ಷಣ ಅವ್ರನ್ನ ಎತ್ತಿ ಮೇಲೆ ಈ ಸ್ಥಳೀಯ ಮೀನುಗಾರರ ಸಹಾಯದಿಂದ ಅವ್ರನ್ನ ಮೇಲೆ ತಂದಿದ್ದೀವಿ ತಮಿಳ್ನಾಡೋರವರು ಮೂವತ್ತೇಳು ವರ್ಷದವರವರು ತಕ್ಷಣ ಆಸ್ಪತ್ರೆ ಶಿಫ್ಟ್ ಮಾಡಿದ್ದೀವಿ ಈಗ ಆಸ್ ಆಫ್ ನಾವು ಬೇರೆ ಯಾವುದು ವೆಹಿಕಲ್ ಇಲ್ಲ ಬೇರೆ ಕ್ಯಾಶುಯಾಲಿಟಿ ಇಲ್ಲ ಇವಾಗ ವೆಹಿಕಲ್ ಎರಡು ಕಡೆ ಸ್ಟಾಪ್ ಮಾಡಿದ್ದೀವಿ ಎರಡು ಕಡೆ ವೆಹಿಕಲ್ ಸ್ಟಾಪ್ ಮಾಡಿದ್ದೀವಿ ಸಾರ್ವಜನಿಕರು ಇಲ್ಲಿ ಬರೋ ವೆಹಿಕಲ್ಗಳು ದಯವಿಟ್ಟು ಇಲ್ಲಿ ಬರಬಾರ್ದು ದಯವಿಟ್ಟು ಬೇರೆ ಕಡೆಯಿಂದ ಅಂಕೋಲ ಕಡೆಯಿಂದ ಎಲ್ಲಾಪುರದ ಕಡೆಯಿಂದ ಡಿವೇಷನ್ ತೊಗೊಂಡು ಹೋಗಬೇಕು ಅಂತ ಹೇಳಿ ಐ ರಿಕ್ವೆಸ್ಟ್ ಆಲ್ ದ ನಲವತ್ತೊಂದು ವರ್ಷದ ಹಿಂದೆ ನಿರ್ಮಾಣವಾಗಿದ್ದಂತಹ ಸೇತುವೆ ಈಗ ಕುಸಿತವಾಗಿರುವಂಥದ್ದು ಕಾರವಾರ ಹಾಗೂ ಗೋವಾ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಳಿ ನದಿಗೆ ಅಡ್ಡಲಾಗಿ ಈ ಸೇತುವೆಯನ್ನು ನಿರ್ಮಿಸಲಾಗಿತ್ತು ಈಗ ಅವಾಂತರ ಸೃಷ್ಟಿಯಾಗಿದೆ ಮೂವತ್ತೇಳು ವರ್ಷದ ವ್ಯಕ್ತಿಯೊಬ್ಬರು ಟ್ರಕ್ ಚಾಲಕರೊಬ್ಬರು ಸಿಲುಕಿಕೊಂಡಿದ್ದರು ಈಗ ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಆಗಿರುವಂಥದ್ದು ನೀವು ಕೂಡ ಸ್ಕ್ರೀನ್ ಮೇಲೆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಟ್ರಕ್ ಚಾಲಕನ ರಕ್ಷಣೆ ಮತ್ತೊಂದು ಕಡೆ ಮೂರು ಕಡೆ ಕುಸ್ತಿರುವಂಥದ್ದು ಅದೃಷ್ಟವಶಾತ್ ಲಾರಿಯಲ್ಲಿ ಹೋಗ್ತಾ ಇದ್ದ ಚಾಲಕ ಇವತ್ತು ಕಾಳಿ ನದಿಗೆ ಬಿದ್ದರೂ ಕೂಡ ಬಚಾವಾಗಿರುವಂಥದ್ದು ಅವ್ರು ರಕ್ಷಣೆಯನ್ನು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡಿರುವಂಥದ್ದು ನಾವಿವತ್ತು ಕಾಳಿ ನದಿಯ ಆ ತೀರ ಭಾಗದಲ್ಲಿರುವಂತಹ ಸೇತುವೆ ಭಾಗದಲ್ಲಿ ಇದ್ದೀವಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಕುಸಿದು ಹೋಗಿದೆ ಅಂಥೇಳಿ ಪಿಲ್ಲರ್ ಕುಸಿದಿಲ್ಲ ಆದರೆ ಮೇಲ್ಗಡೆ ಹಾಕಿರುವಂಥ ಸ್ಲಾಬ್ಗಳು ಮೂರು ಕಡೆ ಕುಸತಿರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಮೂರು ಕಡೆ ಇವತ್ತು ಕಾಳಿ ನದಿಯ ಸೇತುವೆ ಕುಸಿದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿ ಕಾರವಾರ ಮತ್ತು ಗೋವನ್ನು ಸೇರಿಸುವ ಸಂಪರ್ಕ ಸೇತುವೆ ಇದಾಗಿರುವಂಥದ್ದು ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಕುಸ್ತಿದೆ ಅಂಥೇಳಿ ನಿಜವಾಗಲೂ ಒಂದು ರೀತಿಯಲ್ಲಿ ಭಯ ಮೂಡುತ್ತೆ ಯಾಕಂತಂದರೆ ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಕುಸ್ತಿದೆ ಅಂತಂದರೆ ಯಾರಿಗೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಮೂರು ಕಡೆ ಕುಸ್ತು ಹೋಗಿರುವಂಥದ್ದು ಈ ರೀತಿಯಲ್ಲಿ ದೊಡ್ಡ ಅನಾಹುತ ಈ ಭಾಗದಲ್ಲಿ ಆಗಿರುವಂಥದ್ದು ಅದೃಷ್ಟವಶಾತು ಒಂದೇ ಒಂದು ಲಾರಿ ಬಳಗ ಬಿದ್ದಿರುವಂಥದ್ದು ರಾತ್ರಿ ಸುಮಾರು ಒಂದು ಒಂದು ಗಂಟೆ ಸುಮಾರಿನಲ್ಲಿ ಲಾರಿ ಪಾಸ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಕುಸಿದಾಗ ಲಾರಿಗೆ ನೀರಿನಲ್ಲಿ ಮುಳುಗಿ ಹೋಗಿದೆ ಅಲ್ಲೇ ಗಮನಿಸಿದಂತಹ ಪೊಲೀಸ್ ಮತ್ತು ಅಗ್ನಿಶಮ ತಕ್ಷಣದಲ್ಲಿ ಕಾರ್ಯಾಚರಣೆಯನ್ನು ಮಾಡಿದರು ಲಾರಿ ಚಾಲಕನನ್ನು ರಕ್ಷಣೆ ಮಾಡಿರುವಂಥದ್ದು ನೀವು ನೋಡ್ಬೋದು ಎಂಟ್ರೆಸ್ನಲ್ಲೇ ಈಗ ನಾವು ಕುಸ್ತಿರೋ ಭಾಗದಲ್ಲಿದ್ದೀವಿ ಆ ಭಾಗದಲ್ಲಿ ಈಗ ನಾವೀಗ ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯ ಯಾವ ರೀತಿಯಲ್ಲಿ ಕುಸ್ತಿದೆ ಅಂಥೇಳಿ ಮೂರು ಕಡೆ ಕುಸಿದಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯ ಘಟನೆ ಈ ಭಾಗದಲ್ಲಿ ನಡೆದಿದೆ ಅಂತೇಳಿ ಮಳೆಯ ಅಬ್ಬರ ಒಂದು ಕಡೆ ಇನ್ನೊಂದು ಕಡೆ ಇದು ಸುಮಾರು ಒಂದು ಅರುವತ್ತು ವರ್ಷದ ಹಿಂದೆ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಜೊತೆಗೆ ನೀವು ನೋಡ್ತಾ ಇರುವಂಥ ಈಗಿನ ಸೇತುವೆ ಇದು ಹೊಸದಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಆ ಪಕ್ಕದಲ್ಲಿರುವಂತಹ ಸೇತುವೆ ಏನಿದೆ ಇದು ಹಿಂದೆ ಒಂದೇ ಸೇತುವೆ ಇತ್ತು ರಾಷ್ಟ್ರೀಯ ಹೆದ್ದಾರಿ ಶತಸ್ವತಿ ಹೆದ್ದಾರಿ ಕಾಮಗಾರಿಯನ್ನು ಮಾಡುವಾಗ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದರು ಎರಡೂ ಭಾಗದಲ್ಲಿಯೂ ಕೂಡ ಸೇತುವೆಗೆ ವಾಹನ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆದರೆ ಈಗ ಒಂದು ಭಾಗದ ಸೇತುವೆ ಸಂಪೂರ್ಣವಾಗಿ ಕುಸಿತು ಹೋಗಿರುವಂಥದ್ದು ಮೂರು ಕಡೆ ಕುಸತಿರೋದರಿಂದ ವಾಹನ ಸಂಚಾರ ಮಾಡಲಿಕ್ಕೆ ಈಗ ಕಷ್ಟ ಸಾಧ್ಯ ಹೀಗಾಗಿ ಕಾರವಾರ ಕಡೆಯಿಂದ ಗೋವಾಕ್ಕೆ ಹೋಗುವ ವಾಹನಗಳಿಗೆ ಈಗ ಯಲ್ಲಾಪುರ ಮಾರ್ಗವಾಗಿ ಅಂಕೋಲ ಮಾರ್ಗವಾಗಿ ಗೋವಾಕ್ಕೆ ತೆರಳಲಿಕ್ಕೆ ಈಗ ಸೂಚನೆ ಕೊಟ್ಟಿರೋದು ಯಲ್ಲಾಪುರ ಮಾರ್ಗವಾಗಿ ಜೋಯಿಡಾಕ್ಕೆ ಹೋಗಿ ರಾಮನಗರಕ್ಕೆ ಹೋಗಿ ನಂತರದಲ್ಲಿ ಗೋವಾಕ್ಕೆ ಹೋಗಬೇಕಾಗತ್ತೆ ಈಗ ಸುತ್ತಾ ಹೋಗಬೇಕಾಗತ್ತೆ ಆದರೆ ಈಗ ಈ ಭಾಗದಲ್ಲಿ ಇರುವಂತಹ ಎರಡು ಸೇತುವೆಯಲ್ಲೂ ಕೂಡ ಸಂಚಾರಕ್ಕೆ ಈಗ ಸಂಪೂರ್ಣವಾಗಿ ನಿಷೇಧವನ್ನ ಹೇರಲಾಗಿದೆ ಇನ್ನು ಇದರ ಕ್ವಾಲಿಟಿ ಕೂಡ ಚೆಕ್ ಮಾಡಬೇಕಾಗುತ್ತದೆ ಯಾಕಂತಂದ್ರೆ ಒಂದು ಹಳೆಯ ಸೇತುವೆ ಅದೆ ಇನ್ನೊಂದು ಹೊಸ ಸೇತುವೆ ಹೊಸ ಸೇತುವೆಯಲ್ಲೆಲ್ಲಾದರೂ ಇದೇ ರೀತಿ ಸಮಸ್ಯೆ ಕಂಡು ಅದನ್ನು ಈಗ ಚೆಕ್ ಮಾಡಬೇಕಾಗತ್ತೆ ಹಾಗಾಗಿ ಜಿಲ್ಲಾಡಳಿತ ಈಗ ಎರಡೂ ಭಾಗದಲ್ಲಿರುವಂತಹ ಸೇತುವೆ ಸಂಪರ್ಕವನ್ನ ಈಗ ನಿರ್ಬಂಧ ಹೇರಿರುವಂತದ್ದು ಯಾವುದೇ ವಾಹನಗಳಿಗೆ ಈ ಭಾಗದಲ್ಲಿ ತೆರಳಲಿಕ್ಕೆ ಅವಕಾಶ ಇಲ್ಲ ಇನ್ನು ನಿಮಗೆ ನೀವು ನೋಡಬಹುದು ಯಾವ ರೀತಿಯಲ್ಲಿ ಕುಸಿದಿದೆ ಅಂತೇಳಿ ಇನ್ನು ಕುಸಿದ ಭಾಗದಲ್ಲಿ ಈಗ ಲಾರಿ ಚಾಲಕ ಕೇರಳ ಮೂಲದವರು ಅವರನ್ನು ರಕ್ಷಣೆ ಮಾಡಿರುವಂತದ್ದು ಅದರ ಜೊತೆಗೆ ಈಗ ಈಗ ಪೊಲೀಸ್ನವರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ಈಗ ಪೆಟ್ರೋಲಿಂಗನ್ನು ಮಾಡ್ತಾ ಇದ್ದಾರೆ ಕಾಳಿ ನದಿಯ ಕೆಳಭಾಗದಲ್ಲಿ ಯಾಕಂತಂದರೆ ಸೇತುವೆ ಕುಸ್ತಿರೋದ್ರಿಂದ ಆ ಸೇತುವೆ ಕೆಳಭಾಗದಲ್ಲಿ ಮತ್ತೆ ಯಾವ್ದಾದ್ರು ಲಾರಿ ಹೋಗಿ ಬಿದ್ದಿದ್ರೆ ಅಥವಾ ಯಾವ್ದಾದ್ರು ವಾಹನ ಬಿದ್ದಿದ್ರೆ ಅನ್ನುವಂಥ ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗ ಪೆಟ್ರೋಲಿಂಗನ್ನು ಕೂಡ ಮಾಡಲಾಗ್ತಾ ಇದೆ ಆದರೆ ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಈ ರೀತಿಯ ದುರಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಧ್ಯೆ ಮಧ್ಯೆ ಆಗ್ತಾ ಇರುವಂಥದ್ದು ಈಗ ರಸ್ತೆ ಕುಸ್ತು ಬೀಳ್ತಾ ಇದ್ದಾವೆ ಸೇತುವೆಯೇ ಕುಸ್ತು ಬೀಳ್ತಾ ಇದ್ದಾವೆ ಈ ರೀತಿ ಘಟನೆಗಳ ಆದರೆ ನಿಜವಾಗ್ಲೂ ಭಯ ಬೀಳುವಂಥದ್ದು ಸರ್ವೇ ಸಾಮಾನ್ಯ ಇದರಲ್ಲಿ ಇವತ್ತು ಉತ್ತರ ಕನ್ನಡದಲ್ಲಿ ಮತ್ತೊಂದು ಶಿರೂರಿನ ಘಟನೆ ನಂತರ ಈಗ ಕಾಳಿ ನದಿಯ ಸೇತುವೆ ಕುಸಿದು ಬಿದ್ದಿರುವಂಥದ್ದು ಕ್ಯಾಮ್ರಾಮನ್ ಸುರೇಂದ್ರ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ